ಸಬ್ಜೆಕ್ಟ್ಗಳಲ್ಲಿ ಪವನ್ ಕಲ್ಯಾಣ್ ಅವರು ಆಯ್ಕೆ ಮಾಡ್ತಾರೆ? ನನಗೆ ಒಂದು ಏನು ಗೊತ್ತಾಗ್ಬೋದು, ಇದು ಆಲ್ವೇಸ್ ಸತ್ಯ ಹೇಳ್ತಾ ಇದ್ದೀನಿ, ನನಗೆ ನಾವು ಬೆಳಿಬೇಕಂತಂದ್ರೆ ನಾವೇ ಲುಕ್ಬೇಕು. ನಮ್ಗೆ ಯಾರು ಬರ್ತಾರೆ ಇಂದ ಹೇಳೆ? ಈಗ ನಮ್ದು ಏನು ಸಿನಿಮಾ ಹಿನ್ನೆಲೆ ಇಲ್ಲ, ನಾವು ಬಂದಿರೋ ರೈತರ ಫ್ಯಾಮಿಲಿಯಿಂದ. ಸೊ ಅವಾಗ ಏನು ಮಾಡ್ತೀವಿ, ನಿಮ್ಮ ಹತ್ರ ಸಹಾಯ ತಗೊಂಡು ನಾವೇ ಪ್ರೊಡ್ಯೂಸರು, ನಾವೇ ಡೈರೆಕ್ಟ್ರು, ನಾವು ಬೆಳಿಬೇಕಂತ ಬರ್ತೀವಿ. ನಾವೇ ಪ್ರೊಡ್ಯೂಸರ್ ಆದಾಗ ಏನು ಮಾಡ್ಬೇಕು? ನಾವೇ ಮಾತಾಡಬೇಕು. ನಾವೇ ಮಾತಾಡಿದಾಗ ಏನಾಗುತ್ತೆ? ಒಂದಷ್ಟು ಜನ ದೃಷ್ಟಿ ಆಗುತ್ತೆ, ಎಲ್ಲ ಇವನೇ ಮಾತಾಡೋಣ, ಎಲ್ಲ ಇವನೇ ಮಾಡ್ತಾರೆ ಅಂತ. ಸೊ ಎಲ್ಲ ಒಂದು ಕಡೆ ಈ ದೃಷ್ಟಿ ಆದಾಗ ಏನಾಗುತ್ತೆ? ಬಂದು ನಮಗೆ ಪಟ ಪಟ ಬೀಳುತ್ತೆ ಏನಿದ್ರು. ಹಾಗಾಗಿ ನೀವು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡಬೇಕಾದ್ರೆ ನನಗೆ ಒಂದ್ಸತಿ ಭಯ. ನೆಕ್ಸ್ಟ್ ಒಂದು ಕಾಲ್ ಮಾಡಿದ್ದೀನಿ, ನೆಕ್ಸ್ಟ್ ಪ್ರೊಡ್ಯೂಸರ್ಗೆ ಸಿನಿಮಾ ಮಾಡೋದು ಹೇಳ್ಬಿಡಿ. ನನ್ನ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಇದ್ದಾರೆ, ಸರ್ ಈ ದೃಷ್ಟಿ ಇದೆಲ್ಲ ತಗೊಳಕ್ಕಾಗಲ್ಲ ಸರ್, ನೀವು ಹಚ್ಕೊಳ್ಳಿ, ನಮಗೂ ಹಚ್ಕೊಳ್ಳಿ, ನಾನು ನೆಕ್ಸ್ಟ್ ಹತ್ತಿ ಒಂದಷ್ಟೊಂದು ನನ್ನ ಜೊತೆ ನಿಮ್ಮ ಮಕ್ಕಳಿಗೆ ನೀವೇ ಪ್ರೊಡ್ಯೂಸರು, ನಾನು ಡೈರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಈಸಿ ಅಲ್ವಾ ಅಂತ ಹೇಳ್ಬಿಟ್ಟು ಕಬ್ಜಾ ಟು ಇವತ್ತು ಶಿವರಾಜ್ ಕುಮಾರ್ ಸರ್ ನನಗೆ ಯಾವತ್ತು ಆಲ್ವೇಸ್ ಮೈಲಾರಿ. ನನ್ನ ಇಂಡಸ್ಟ್ರಿ ಬರೋದಕ್ಕೂ ಕೂಡ ಅವರು ಶೂಟಿಂಗ್ ನೋಡಿದ ಇನ್ಸ್ಪಿರೇಷನ್ ಮೈಲಾರಿ ದೊಡ್ಡ ಹಿಟ್ಟು. ಶಿವಣ್ಣ ಸರ್ ಎಂಟ್ರಿ ಇದೆಯಲ್ಲ, ಎಂಟ್ರಿಗೆ ಎಲ್ಲರೂ ಕಬ್ಜಾ ಟು ಯಾವಾಗ, ಕಬ್ಜಾ ಟು ಯಾವಾಗ ಅಂತ ಹೇಳ್ತಾರೆ. ಆಲ್ರೆಡಿ ಕತೆ ಮಾಡುವಾಗಲೇ ಕಬ್ಜಾ ಟು ಎರಡು ಪಾರ್ಟಲ್ಲೇ ಮಾಡ್ಕೊಂಡಿದ್ದೀನಿ. ಇದೆಲ್ಲವನ್ನು ಮುಗಿದು ನೀಟಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಇವಾಗ ಏನು ಮಾಡಿದ್ದೀನಿ, ಇದರಲ್ಲಿ ಸಾಕಷ್ಟು ಕಲ್ತ್ಕೊಂಡಿದ್ದೀನಿ. ನಾನು ಪ್ಯಾನ್ ಇಂಡಿಯಾ ನಾನು ಮೊದಲನೇ ಸಿನಿಮಾ ಅಂತ ಹೇಳಿದ್ದೆ. ಎಸ್, ನಾನೇನು ಬಯಸ್ಪತಿ ಅಲ್ಲ, ನನಗೆ ನಾನೇ ಅಲ್ಲ ಅಂಥೇಳಿ ಇದನ್ನು ಮಾಡಿದ್ದು. ಸೊ ಇಲ್ಲೇನೆಲ್ಲ ಮಿಸ್ಟೇಕ್ಸ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ತಿದ್ದುಕೊಂಡು ಪಾರ್ಟ್ ಟೂನ ಇನ್ನೂ ಚೆನ್ನಾಗಿ ಪಾರ್ಟ್ ಟೂನ ಮಾಡ್ತೀನಿ. ನಿಮ್ಮೆಲ್ಲರ ಮಿಸ್ಟೇಕ್ಸ್ ಇರಲಿ. ಶಿವಣ್ಣ ಸರ್ ಇರ್ತಾರೆ, ಇನ್ನೂ ನೀವು ಹೆಸರು ಹೇಳಿದ್ರಿ, ಯಾರ ಹೆಸರು ಹೇಳೋದು ಬೇಡ, ನಾವು ನೀವು ವೆಯ್ಟ್ ಮಾಡಿ. ಖಂಡಿತವಾಗ್ಲೂ ಯಾರೆಲ್ಲ ಇರ್ತಾರೆ ನನ್ನನ್ನು ನಾನು ಆಮೇಲೆ ನಾನು ಏನೇ ಮಾಡೋದು ಹೇಳೇ ಮಾಡ್ತೀನಿ, ಮಾಡೋದನ್ನೇ ಹೇಳ್ತೀನಿ, ಹೇಳೋದನ್ನೇ ಮಾಡ್ತೀನಿ, ನಿಮಗೂ ಗೊತ್ತಿದೆ. ಸೊ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ, ಅದು ನಾನೇನು ಮಾಡೋಕೆ ಆಗಲ್ಲ. ನಾನು ಯಾವಾಗಲೂ ಎಸ್ ತೆಲುಗು ಸಿನಿಮಾ ಮಾಡ್ತೀನಿ ಅಂತ ತೆಲುಗು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತ ಒಂದು ಏಳು ಪೋಸ್ಟ್ ಆಗ್ತದೆ, ಏಳು ಕರೆಕ್ಟ್, ಒಂದು ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲಿ ಸಿನಿಮಾ ಮಾಡಿದ್ದೀನಿ. ಹಾಗಾಗಿ ಪಾರ್ಟ್ ಟೂಗೆ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನಾನು ನಿಮಗೆಲ್ಲ ಹೇಳಿದ್ದೆ, ಶುರು ಮಾಡ್ತೀನಿ. ಶುರು ಮಾಡಿಬಿಟ್ಟು ಪಾರ್ಟ್ ಟೂನು ಇರುತ್ತೆ ಸರ್. ಇವತ್ತಿನ ಅದ್ರಿ ಇದು ಬೇಡ, ಇದು ಯಾಕಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಇದೆಲ್ಲ ಸುಮ್ಮನೆ ಅನ್ನಿಸ್ತದೆ. ನಾವು ಅಲ್ಲ, ನಾವು ಹೇಳಬಹುದು ಅಥೆಂಟಿಕ್ ಆಗಿ ಅದನ್ನು ಡಿಸ್ಟ್ರಿಬ್ಯೂಟ್ ಹೇಳಬೇಕು. ಇದರಿಂದ ಒಂದು ಅಷ್ಟೆಲ್ಲವೂ ಇರುತ್ತಲ್ಲ ಸಪೋರ್ಟಿಂಗ್ ಆಗಿ, ನಾನು ಹೇಳೋದು ಮತ್ತಿನ್ನೇನೋ ಆಗೋದು ಮತ್ತಿನ್ನೇನೋ ಆಗೋದು ಅವೆಲ್ಲ ಬೇಡ. ಅಥೆಂಟಿಕ್ ಆಗಿ ಇದು ಡಿಸ್ಟ್ರಿಬ್ಯೂಟರ್ ಒಂದು ವಾರ ಆದ ಅವರ ನಮ್ಮ ಶುಕ್ರವಾರದಿಂದ ಶುಕ್ರವಾರಕ್ಕೆ ಲೆಕ್ಕಾಚಾರಗಳಾಗೋದು ಯಾವಾಗಲೂ. ಸೊ ಬೇರೆ ಬೇರೆ ದೇಶಗಳಿಂದ ಲೆಕ್ಕಾಚಾರ ಬರಬೇಕು. ಸೆಂಟ್ರಲ್ ಫೋನಲ್ಲಿ ಹಂಗೆ ಹೆಂಗೆ ಇಷ್ಟ ಆಗಿದೆ ಅಷ್ಟ ಆಗಿದೆ ಅಂತೆಲ್ಲ ಹೇಳ್ತಿದ್ರೆ ನಮಗೂ ಒಂದು ಐಡಿಯಾ ಇದೆ. ಶುಕ್ರವಾರ ನಮಗೆ ಎಷ್ಟೊಂದು ಗೊತ್ತಾಗುತ್ತೆ. ಬಟ್ ಒಂದು ಹೇಳ್ತೀನಿ, ಸಿನಿಮಾ ಬಿಫೋರೆ ನಾವೊಂದು ಕ್ಲಬ್ಬಲ್ಲಿ ಅಂತೂ ಇದ್ದೀವಿ. ನಾನು ಅದು ಹೇಳಿದ್ದೀನಿ, ಅದು ಧೈರ್ಯ ತಂದ್ಕೊಂಡು ಹೇಳಿದ್ದೀನಿ. ಸಿನಿಮಾ ರಿಲೀಸ್ ಆದ್ಮೇಲೆ ಗೆಲ್ಲೋದು ಬೇರೆ, ಅದು ಸಿನಿಮಾ ರಿಲೀಸ್ ಬಿಫೋರೆ ನಾವು ಆಲ್ರೆಡಿ ಕನ್ನಡ ಇಂಡಸ್ಟ್ರಿಲಿ ಗೆಲ್ಲಿಸಿದ್ದೀನಿ ನಾನು. ಆ ವಿಚಾರದಲ್ಲಿ ಇದು ಡಾಕ್ಯುಮೆಂಟೇಷನಲ್ಲಿ ಕೂಡ ಹೇಳಿದ್ದೀನಿ. ಎನಿವೇಸ್, ಯಾವಾಗಲೂ ಪ್ರೊಡ್ಯೂಸರ್ ಖುಷಿಯಾಗಿದ್ದಾಗಲೇ ಗೆಲುವು, ನಿಮಗೂ ಗೊತ್ತಿದೆ, ಅಲ್ಟಿಮೇಟ್ ಸತ್ಯ ಅದು. ನಾವು ಸಂತೋಷವಾಗಿದ್ದೀವಿ ಈ ಗೆಲುವಿನ ಹಿಂದೆ ನೀವಿದ್ದೀರ. ಸ್ವಲ್ಪ ಮೂರು ವರ್ಷ ಆಯ್ತು, ತಿಂಗಳು ನಾನು ನಮ್ಮ ತೋಟಕ್ಕೆ ಹೋಗಿ ಮಾರ್ಬಾರ್ದಾಗಿ ನಂದು ಮೀನೆಲ್ಲ ಸುಮಾರು 4 kgs ಬಂದಿದೆ, 40,000 ಮೀನು. ಅದೆಲ್ಲ ನಾನು ಸೇಲ್ ಮಾಡ್ಬೇಕು, ತೋಟ ಎಲ್ಲ ನೋಡ್ಕೋಬೇಕು ತಿಂಗಳಂದ್ರೆ. ದೊಡ್ಡ ಸಿನಿಮಾ ಪ್ರೇಮ ಇದ್ರೆ ಪಾಪ, ನೀನು ನಂಗೆ ಅಂತ ಮುಂದಿನ ವಾರದಿಂದ ಆಲ್ರೆಡಿ ನೀನು ಸಿನಿಮಾ ಬಿಟ್ಟು ಎಲ್ಲ ಹೋಗ್ತೀಯ, ನೀನು ಸಿನಿಮಾ ಪ್ರೇಮಿ, ನೆಕ್ಸ್ಟ್ ವೀಕ್ ಅನೌನ್ಸ್ ಮಾಡ್ತೀಯ ಅಂತಿದ್ರು.